ಆಯಿತು ಉಳಿಯಿತು ಕಲಲಂ ತ್ವೇಕರಾತ್ರೇಣ ಒಂದು ರಾತ್ರಿ ಅದು ಆ ಗರ್ಭಾಶಯದಲ್ಲಿ ಉಳಿಯಿತು ಅಂತಂದರೆ ಆಗ ಅದು ನೆತ್ತರಿನ ಜೊತೆಗೆ ಸೇರಿ ಮಿಶ್ರವಾದಂತಹ ಒಂದು ದ್ರವ್ಯವಾಗುತ್ತೆ ಪಂಚರಾತ್ರೇಣ ಬುದ್ಬುದಂ ಐದು ರಾತ್ರಿಗಳು ಹಾಗೆ ಕಳೆದಾಗ ಒಂದು ರೀತಿ ನೊರೆ ನೊರೆಯಾದ ಶಕ್ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಿದರೆ ಪದಾರ್ಥವನ್ನು ಬೆಣ್ಣೆಯನ್ನು ಅದೊಂಥರ ನೊರೆ ನೊರೆಯಾಗಿ ಬರುತ್ತೆ ಹಾಗೆ ಈ ಶರೀರದಲ್ಲಿ ಆ ನೆತ್ತರು ಶೋ ಶುಕ್ರ ಶೋಣಿತೆಗಳು ಮಿಕ್ಸ್ ಆದದ್ದು ಒಳಗಿನಿಂದ ನೊರೆ ಪದಾರ್ಥವಾಗಿ ನಿಲ್ಲುತ್ತೆ ದಶಾಹೇನತ ಕರ್ಕಂಧೂ ಹತ್ತು ದಿವಸಗಳಾದಾಗ ಒಂದು ಥರ ಬೋರೆಯ ಹಣ್ಣಿನಂತೆ ಒಂದು ಆಕೃತಿಗೆ ಬಂದು ನಿಲ್ಲುತ್ತೆ ಒಂದು ಮುದ್ದೆ ಆಗುತ್ತೆ ಶ ಪೇಶ್ಯಂಡಂ ವಾ ಪರಂ ಹಾಗೆ ಅದು ತಿಂಗಳು ಹತ್ತಿರ ಹತ್ತಿರ ಬರುವ ಹಾಗೆ ನಿಧಾನಕ್ಕೆ ಅಕಸ್ಮಾತ್ ಅದು ಪ್ರಾಣಿಯ ಶರೀರವಾಗಿದ್ದರೆ ಒಂದು ರೀತಿ ಪಕ್ಷಿಗಳ ಶರೀರವಾಗಿದ್ದರೆ ಅಲ್ಲಿ ಅದು ಅಂಡ ಅಂದರೆ ಮೊಟ್ಟೆಯಾಗುವುದಕ್ಕೆ ಕಾರಣವಾದ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅದಕ್ಕೆ ಮೊಟ್ಟೆ ಆಗುತ್ತೆ ಅದು ಗಟ್ಟಿಯಾಗುವುದೇನಿದೆ ಅದರ ಹೊರಗೆ ಒಂದು ಪೊರೆ ಬರುತ್ತೆ ಕವರಾಗಿ ಅದು ನಿಂತ್ಕೊಂಡು ಬಿಡುತ್ತೆ ಉಳಿದಂತೆ ಆದರೆ ಜರಾಯುವಿನಿಂದ ಆವೃತವಾದ ಶರೀರ ಪೇಶೀ ಮಾಂಸದ ಮುದ್ದೆಯಾಗಿ ಸ್ವಲ್ಪ ಗಟ್ಟಿಯಾಗಿ ಪೇಶಿಯಾಗಿ ಪೇಶ ಅಂದರೆ ಚೆನ್ನಾಗಿ ಪಿಷ್ಟ ಚೆನ್ನಾಗಿ ಹಿಟ್ಟಿನಂತೆ ಕಲಸಿ ಮಾಡಿದಂಥ ಒಂದು ಮಣ್ಣಿನ ಅಥವಾ ಹಿಟ್ಟಿನ ಉಂಡೆ ಅಂತ ಆಗುತ್ತೆ ಮಾಸೇನತು ಶಿರೋದ್ವಾಭ್ಯಾಂ ಬಾಹ್ವಂಗ್ರಿಯಂಗ ವಿಗ್ರಹ ನಖಲೋ ಮಾಸ್ತಿ ಚರಮಾಡಿ ಲಿಂಗ ಛಿದ್ರೋ ಉದ್ಭವ ಸ್ತ್ರೀಭಿ ಮಾಸೇನತು ಶಿರಹ ಒಂದು ಮಾಸ ಆಗುವಾಗ ತಲೆ ಮೊದಲು ಅದಕ್ಕೆ ಉತ್ತಮ ಅಂಗ ಅಂತ ಹೆಸರು ಈ ಕಾರಣಕ್ಕೂ ಕೂಡ ದೇಹದಲ್ಲಿ ಎಲ್ಲದಕ್ಕಿಂತ ಮೊದಲು ಮೂಡುವುದು ಯಾವುದು ಅಂದರೆ ಪಿಂಡದಲ್ಲಿ ಆ ಉಂಡೆಯಲ್ಲಿ ಮೂಡುವುದು ತಲೆ ಹಾಗಾಗಿ ಮಾಸೇನತು ಶಿರಹ ದ್ವಾಭ್ಯಾಂ ಎರಡು ತಿಂಗಳಾಗುವಾಗ ಬಾಹು ಅಂಗ್ರಿ ಪಾದಗಳು ಮತ್ತು ತೋಳುಗಳು ಎರಡು ಹುಟ್ಟಿಕೊಳ್ಳುತ್ತವೆ ಒಂದು ರೀತಿಯಲ್ಲಿ ಅಂಗವಿಗ್ರಹ ಉಳಿದಂತೆ ಒಂದು ವಿಗ್ರಹದ ಆಕೃತಿ ಕೈ ಕಾಲು ಹೊಟ್ಟೆ ತಲೆ ಈ ರೀತಿಯಾದ ಒಂದು ರೂಪಕ್ಕೆ ಬಂದು ನಿಲ್ಲುತ್ತೆ ಅಂದರೆ ಶರೀರದ ಅವಯವಗಳಿಂದ ಕೂಡಿದ ನಿರ್ಮಾಣ ಆಯಿತು ನಖ ಚರ್ಮಾಣಿ ಲಿಂಗ ಛಿದ್ರೋದ್ಭವಸ್ತ್ರಿಭಿ ಮೂರು ತಿಂಗಳಾಗುವಷ್ಟರಲ್ಲಿ ಆ ಬೆರಳುಗಳು ಸೀಳಿಕೊಳ್ಳುತ್ತವೆ ಅದರಲ್ಲಿ ಉಗುರುಗಳು ಬರ್ತವೆ ಮೈಯಲ್ಲಿ ಲೋಮಗಳು ರೋಮಗಳು ಹುಟ್ಟಿಕೊಳ್ಳುತ್ತವೆ ಅದರ ಮಧ್ಯದಲ್ಲಿ ಮಾಂಸದ ಮುದ್ದೆಯಂತೆ ಇದ್ದ ಜಾಗದಲ್ಲಿ ಅದು ಗಟ್ಟಿಯಾಗಿ ಆಗಿ ಮಧ್ಯದ ಭಾಗದಲ್ಲಿರಬೇಕಾದ ಮೂಳೆ ಅಸ್ಥಿ ಆಮೇಲೆ ಚರ್ಮ ಇಷ್ಟು ಮೂರು ತಿಂಗಳಾಗುವಾಗ ಹುಟ್ಟಿಕೊಳ್ಳುತ್ತೆ